ಧೈರ್ಯ ಇದ್ರೆ. ಅವಳು ಗೂಡಲ್ಲಿರೋ ಹಕ್ಕಿ ಅಲ್ಲ, ಕೊಂಬೆ ಕೊಂಬೆ ಹಾರೋ ಹಕ್ಕಿ ಅಂತ. ಗಂಧ ಗಂಧದ ಮರದಲ್ಲೇ ಇರುತ್ತೆ. ಅದಕ್ಕೆ ನೋಡಿದ್ರೆ ನನ್ನ ಕಾಪಾಡಕ್ಕಂತ ತಮ್ಮ ಬದುಕನ್ನೇ ಹಾಳು ಮಾಡ್ಕೊಂಡ್ರು, ನಿನ್ ಮುಂದೆ ಚೀಪ್ ಆದ್ರು. ಅವ್ರಿಗೆ ಬೇಕಾಗಿರೋದು ಒಂದೇ ದುಡ್ಡು. ಅದಕ್ಕೆ ಆ ಬ್ಲಾಕ್ ಮೇಲರ್ಗೆ ದುಡ್ಡು ಕೊಡೋದಕ್ಕೆ ಬ್ಲಾಂಕ್ ಚೆಕ್ ಯೂಸ್ ಮಾಡಿದ್ರು. ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅಣ್ಣ. ಆ ಬ್ಲಾಕ್ ಮೇಲರ್ ಸಮೀರ್ ಅದಕ್ಕೆ ನಿಮ್ ಎಲ್ಲ ಮಾತನ್ನು ಕೇಳಿದ್ರು, ಎಲ್ಲ ಆರೋಪನು ಹೊತ್ಕೊಂಡ್ರು. ಆದ್ರೆ ಅಪ್ಪಿ ತಪ್ಪಿನು ನನ್ನ ಹೆಸರು ಒಂದ್ಸರಿನೂ ಹೇಳಿಲ್ಲ. ಅಮ್ಮನ್ ಬೇರೆ, ಅವನ್ ಫೋನು ಸಿಕ್ತಿಲ್ವಲ್ಲ. ಈಗ ಹಿತ್ತಾಳೆ ಬಾಗ್ಲೂ ಇಲ್ವಲ್ಲ ಅಮ್ಮ, ಏನ್ ಮಾಡುದು? ಸೈಮಾ, ಸೈಮಾ ಪುಟ್ಟಿ, ನೀನ್ ಇಲ್ಲಿ? ಸಾರಾ ಫೋನ್ ಮಾಡ್ ಕರೆದ್ಲು. ಎಲ್ಲ ಸರಿಯಾಗಿದೆ ಅಲ್ವಾ? ಏನು ಸರಿಯಾಗಿಲ್ಲ. ತಾಯಿ ತ ಕೈ ತಪ್ಪು, ಹಿತ್ತಾಳೆ ಬಾಗ್ಲು ಹೋಯ್ತು. ಅಯ್ಯ, ನಾನು ಹೊರಟೋದ್. ಅಣ್ಣ ಬೀಸ್ಟ್ ಕನ್ವರ್ಟ್ ಆಗಿದ್ದಾರೆ, ಈಗ ಎಲ್ಲ ಹೋಗಿದ್ದಾರೆ ಅಂತಾನು ಗೊತ್ತಿಲ್ಲ. ಈಗ ಪ್ರಾಬ್ಲಮ್ಸ್ ಗಳು ನಮ್ನ ಸುತ್ಕೊಂಡಿವೆ ಸೈಮಾ, ಒಂಚೂರು ಗೊತ್ತಾಗ್ತಿಲ್ಲ ಏನ್ ಮಾಡೋದು ಏನ್ ಬಿಡೋದು. ನಂಬೇಕು ಮೇಲಿರೋನ್ ಮೇಲೆ, ನಮ್ ಮೇಲೆ, ಈ ಫ್ಯಾಮಿಲಿ ಮೇಲೆ. ಎಲ್ಲಿ ತನಕ ನಮ್ಮ ಫ್ಯಾಮಿಲಿ ಜೊತೆಲಿ ಇರ್ತೀವೋ ಅಲ್ಲಿ ತನಕ ಯಾರು ಮುಟ್ಟಕ್ ಆಗಲ್ಲ. ಅಕಸ್ಮಾತ್ ಈ ಫ್ಯಾಮಿಲಿನ ಜಿಮ್ ಮುಗಿಸ್ಬಿಟ್ರೆ ಆಗ ಥ್ಯಾಂಕ್ ಯು.
ಬಾಗಿಲ ತೆಗಿತಾ ಇಲ್ಲ, ನಿಮ್ಮಪ್ಪ ಮನೇಲಿಲ್ಲ ಅನ್ಸುತ್ತೆ. ನನ್ನ ಕ್ಷಮಿಸಿ, ಪರಿಸ್ಥಿತಿ ಕೆಟ್ಟಾಗಿತ್ತಂತ ನಾನೇ ಇಲ್ಲಿಗೆ ಬಂದೆ. ಈ ಮನೆಯೊಳಗಡೆ ಕಾಲಿಡಕ್ಕೆ ಎಷ್ಟು ಧೈರ್ಯ ನಿಂಗೆ? ನಾನಿಲ್ಲಿಗೆ ಜಗಳ ಮಾಡಕ್ ಬಂದಿಲ್ಲ, ಆದ್ರೆ ಯಾವುದೇ ಸಮಯ ಒಂದೊಡ್ಡ ಅಪಾಯ ನಮ್ಮೆಲ್ಲರ ಮೇಲೆ ಬರೋ ಚಾನ್ಸ್ ಇದೆ. ಬರೀ ಅದ್ರ ಬಗ್ಗೆ ಎಚ್ಚರಿಸೋಕ್ ಬಂದಿದ್ದೀನಿ. ಆದ್ರೆ ಈ ಮನೆ 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 ಮುರಿಯೋ ಹೆಂಗಸಿನ ಬಾಯಲ್ಲಿ ಮನೆ ಅನ್ನೋ ಪದ ಚೆನ್ನಾಗಿ ಕೇಳಿಸಲ್ಲ. ಅಂದ್ಹಾಗೆ ನೀನ್ ಯಾವತ್ತಿಂದ ಈ ಫ್ಯಾಮಿಲಿಲಿ ಈ ಮನೆ ಬಗ್ಗೆ ಕೇರ್ ಮಾಡ್ತಿದ್ಯಾ? ಪರ್ವೇನ್, ನಿಂಗೇನೋ ಗೊತ್ತಿಲ್ಲ, ರುಬಿನಾನೇ ಎಷ್ಟೋ ಸಾರಿ ಮನೆಗೆ ಸಹಾಯ ಮಾಡಿರೋದು. ಸಹಾಯ? ಈ ಹೆಂಗಸು ಬರೀ ಹಾಳು ಮಾಡ್ತಾಳೆ ಅತ್ತೆ, ಸಹಾಯ ಮಾಡೋಳಲ್ಲ. ನಿಂಗೆ ಖಂಡಿತವಾಗ್ಲೂ ರಕ್ತಚಂದ್ರನ್ ರಾತ್ರಿ ಬಗ್ಗೆ ಗೊತ್ತಿರ್ಬೇಕಲ್ಲ. ಅದಕ್ಕೆ ನಾವು ಅನುಭವಿಸ್ತಾರೋ ಕಷ್ಟ ನಷ್ಟ ನೋಡಿ ಮಜಾ ತಗೊಳಕ್ ಬಂದಿದ್ಯಾ ನೀನು? ಆ ತರ ಏನೂ ಇಲ್ಲ ಪರ್ವಿನ್. ನೀನು ಕೊಳ್ತೋಗಿರೋ ಬಾಯಿಂದ ನನ್ನ ಹೆಸರನ್ನ ಕರಿಬೇಡ. ಅತ್ತೆ ಅತ್ತೆ, ನೀನು ನೀನು ನನ್ನ ಅತ್ತೆನ ಕರಿತಿದ್ಯಾ? ಯಾ ಕರಿತಿದ್ಯಾ? ನೀನ್ ನನ್ನ ಅತ್ತೆ ಜೊತೆ ಸಂಬಂಧ ಬೆಳೆಸೋ ಪ್ರಯತ್ನ ಕೂಡ ಮಾಡ್ಬೇಡ, ಗೊತ್ತಾಯ್ತಾ? ದೇವ್ರಾಣೆ, ಬರೀ ಒಂದ್ಸಾರಿ ನನ್ ಮಾತು ಕೇಳ್ಬಿಡು, ಅದಾದ್ಮೇಲೆ ಒಂದ್ ಕ್ಷಣನು ನಾನು ಇಲ್ಲಿರಲ್ಲ. ನಿನ್ ಮಾತ್ ಕೇಳಕ್ಕೆ ಯಾವ ಇಂಟ್ರೆಸ್ಟ್ ಇಲ್ಲ ನಮ್ಗೆ, ನಿನ್ ಮುಖ ನೋಡೋಕು ಇಷ್ಟೆಲ್ಲ ತನಗೆ ಅತ್ತೆ. ಈ ಹೆಂಗ್ಸ ಮೋಸಗಾದಿ ದೊಡ್ಡ ಸುಳ್ಳಿ ನನ್ ಮನೆ ಹಾಳು ಮಾಡ್ದಳು. ನನ್ ಫ್ಯಾಮಿಲಿನ ಒಡೆದ ಹಾಕಿದ್ಲು ನೋಡಿದ್ರೆ, ಇವತ್ತು ಇವತ್ತು ಮತ್ತೆ ಬಂದಿದ್ದಾಳೆ ಇಲ್ಲಿಗೆ, ತಿರುಗಿ ಬಂದಿದ್ದಾಳೆ ಇಲ್ಲಿಗೆ ನನ್ ಮನೆ ಹಾಳು ಮಾಡಕ್ಕೆ. ಕಾಪಾಡಿದಾಳೆ, ನಮ್ ಎಲ್ರು ಪ್ರಾಣ ಉಳಿಸಿದಾಳೆ, ಅಮ್ಮನ್ ಪ್ರಾಣ ಉಳಿಸಿದಾಳೆ, ನಿನ್ನ ಸಾವಿನ ದವಡೆಯಿಂದ ಕಾಪಾಡಿದ್ದು ರುಬಿನಾನೆ. ಇವರನ್ನ ಉಳಿಸೋಕಾಗೋದು ಒಬ್ರಿಂದ ಮಾತ್ರ. ಯಾರು? ನಿನ್ನಿಂದ. ಸರಿ ಹೇಳಿ, ನನಗೆ ಏನ್ ಮಾಡ್ಬೇಕು? ಏನಂದ್ರೆ ಅಯ್ಯ, ನಾನಾ ನಿನ್ ಮದ್ವೆ ಆಗ್ಬೇಕು. ರುಬಿನಾನೆ ತಾಬೀಸಿ, ಮತ್ ಈ ವಿಷಯನ ನೀವೆಲ್ಲರಿಂದ ಮುಚ್ಚಿಟ್ಬಿಟ್ರಿ. ರೋಶ್ನಿ, ಸೋನು ಸರ್, ನಿಮ್ಮನೆನಾ?
ಅದು ಅದನ್ನ ಅವಾಗಿಂದ ಬಾಗಿಲು ತಟ್ಟನೆ ಇದೆ ಸರ್. ಅದು ಸೋನು ನಾನು. ಏನಾಯ್ತು ಸೋನುಗೆ? ಸೋನು ಸೋನು ಮಾತಾಡು ಸೋನು. ಏನಾಯ್ತು ಉನ್ಗೆ ಸೋನು? ಏನಾಯ್ತು ಮಗನೇ? ಜೀವನ ತುಂಬಾ ಅಂಕು ಡೊಂಕು ಅಮ್ಮನ್. ಎಷ್ಟೋ ಸರಿ ವ್ಯಕ್ತಿಗಳದು ತಪ್ಪಿರಲ್ಲ, ಸಂದರ್ಭ ತಪ್ಪಿರುತ್ತೆ, ಅದು ಅವ್ರ ಜನರ ಕಂಡಲ್ಲಿ ಕೆಟ್ಟವ್ರ ನಂಗೆ ಮಾಡ್ಬಿಡುತ್ತೆ. ಇವರು ನನ್ನ ತಂದೆ ನನ್ನಿಂದ ಕಿತ್ಕೊಂಡಿದ್ದಾರೆ. ಇದು ಸತ್ಯ ಅಲ್ಲ ಅಮ್ಮನ್. ರುಬಿನ ಮೋಸ ಮಾಡಿಲ್ಲ, ರುಬಿನ ಜೀವನದಲ್ಲಿ ಮೋಸ ನಡೆದಿದೆ. ಅದೇ ಮೋಸ ಪರ್ವಿನ್ ಬದುಕಲ್ಲೂ ನಡೆದಿತ್ತು, ಆದ್ರೆ ಅವಳಗ್ ಗೊತ್ತಿರ್ಲಿಲ್ಲ ಜುನೈದ್ ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ದ ಅಂತ. ಆಗ ರುಬಿನಗೂ ಗೊತ್ತಿರ್ಲಿಲ್ಲ ಜುನೈದ್ಗೆ ಅದಕ್ಕೂ ಮೊದ್ಲು ಮದ್ವೆ ಆಗೋಗಿತ್ತು ಅಂತ. ಈ ಹೊತ್ತಲ್ಲಿ ಮಾತುಗಳು ಬೇಡ. ಈಗಾಗ್ಲೇ ಎಲ್ರ ಪ್ರಾಣನೂ ಡೇಂಜರಲ್ಲಿದೆ. ಅಮನ್, ನೀನ್ ಇಲ್ಲಿ ತನಕ ನನ್ ಮೇಲೆ ನಂಬಿಕೆ ಇಟ್ಟಿದ್ಯಾ? ಇನ್ನೊಂದ್ಸಾರಿನೂ ನಂಬು, ಯಾಕಂದ್ರೆ ನಿನ್ ಇಡೀ ಫ್ಯಾಮಿಲಿಗೆ ತುಂಬಾ ದೊಡ್ಡ ಅಪಾಯ ಇದೆ. ಅವನು ನಿನ್ ಹತ್ರಕ್ ಬರೋಕೆ ನಿನ್ ಪೂರ್ತಿ ಫ್ಯಾಮಿಲಿನ ಮುಗಿಸ್ಬೇಕಂತಿದ್ದಾನೆ. ನನ್ನ ಫ್ಯಾಮಿಲಿನ ಸಾಯಿಸ್ಬೇಕಂತಿದ್ದೆ. ಇದು ಇಂಪಾಸಿಬಲ್. ಎಲ್ಲಿವರೆಗೂ ಅಮನ್ ಜುನೈದ್ ಖಾನ್ ಉಸಿರಾಡ್ತಾ ಇದ್ದಾನೆ? ನನ್ನ ಫ್ಯಾಮಿಲಿಗೊಂದು ಸಣ್ಣ ನೋವಾಗೋದಕ್ಕೂ ಬಿಡೋದಿಲ್ಲ. ನನ್ನ ಫ್ಯಾಮಿಲಿಗೊಂದು ಸಣ್ಣ ಪೆಟ್ಟಾದ್ರು ಅದಕ್ಕೂ ಮೊದಲು ನನ್ನ ಪ್ರಾಣನ ಬಿಡ್ತೀನಿ. ಅಮ್ಮನಿ ಹೆಂಗ್ಸು ಸುಳ್ಳು ಹೇಳ್ತಿದ್ದಾಳೆ, ದೊಡ್ಡ ಸುಳ್ಳಿ ಇವಳು. ತುಂಬಾ ಹಿಂದೆನೆ ನನ್ನ ಗಂಡನ ನನ್ನಿಂದ ಕಿತ್ಕೊಂಡವಳು, ಈಗ ನೋಡಿದ್ರೆ ನಿನ್ನ ನನ್ನ ಮಗನ ನನ್ನಿಂದ ಕಿತ್ಕೊತಿದ್ದಾಳೆ. ಇವಳು ಯಾವ ಮಾತು ನಂಬೇಡ, ನೀನು ಯಾವ ಮಾತು ನಂಬೇಡ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನನ್ನ ನೀನ್ ನಂಬೇಡ.
ಆದ್ರೆ ನಿನ್ ಕಣ್ಣನ್ನಾದ್ರೂ ನಿನ್ ನಂಬ್ತೀಯ ತಾನೆ? ಅಮ್ಮನ್ ಬೇಡ ಅರವಿಂದ್, ಬೇಡ ಅರವಿಂದ್, ಮಧ್ಯ ಮಾತಾಡ್ಬೇಡ, ನಿನ್ ಕೈನ ಈ ಬುಕ್ ಮೇಲಿಡು. ನಿನ್ ಕಣ್ಣನ್ನ ಕ್ಲೋಸ್ ಮಾಡು.